ಅಂಗಾರಕ ಸಂಕಷ್ಟ ಚತುರ್ಥಿಗೆ ಹೀಗೆ ಮಾಡಿದರೆ ಬೇಗ ಫಲ ದೊರೆಯುವುದು ಈ ಎಲೆಗಳನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಗಣೇಶನಿಗೆ ಅರ್ಪಿಸಿದರೆ ನಿಮ್ಮ ಕಷ್ಟ ಅನುಕೊನೆಯಾಗುತ್ತದೆ ಅದೃಷ್ಟವೂ ಬರುತ್ತದೆ ಗಣೇಶನ ಕಷ್ಟವನ್ನು ತಿಳಿದ ಋಷಿಗಳು ಗರಿಕೆಯನ್ನು ಗಣೇಶನ ಮೇಲಿಡುತ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶ ಕಡಿಮೆ ಆಗಿ ಹೊಟ್ಟೆ ಉತ್ಸಾಹಿಸುತ್ತದೆ ಅಂದಿನಿಂದ ಗಣೇಶನಿಗೆ ತನ್ನ ಸಮಸ್ಯೆ ನಿವಾರಿಸಿದ ಗರಿಕೆ ಎಂದರೆ ಬಹಳ ಇಷ್ಟ ಇಷ್ಟರು ನನಗೆ ದೂರ್ವ ಅರ್ಪಿಸಿದರೆ ಅವರಿಗೆ ನನ್ನ ಆಶೀರ್ವಾದ ದೊರೆಯುತ್ತದೆ ಎಂದು ಗಣೇಶ ಹೇಳುತ್ತಾನೆ ಈ ಕಾರಣದಿಂದಲೇ ಅಂದಿನಿಂದ ಗಣಪತಿ ಪೂಜೆಯಲ್ಲಿ ಗರಿಕೆ ಬಳಸಲಾಗುತ್ತದೆ ಎಂಬ ನಂಬಿಕೆ ಇದೆ ಗಣೇಶನ ಆರಾಧನೆ ಮಾಡಿದರೆ ನಮ್ಮ ಕಷ್ಟಗಳಿಗೆ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಗಣೇಶನ ಆರಾಧನೆ ಮಾಡುವುದು ಹಾಗೂ ಕೃಪೆ ಪಡೆಯುವುದು ಬಹಳ ಸುಲಭ ನೀವು ಗಣೇಶನಿಗೆ ಕೆಲ ಎಲೆಗಳನ್ನು ಅರ್ಪಣೆ ಮಾಡಿದರೆ ಅದರಿಂದ ಅದೃಷ್ಟ ಸಿಗುತ್ತದೆ ಹಾಗಾದರೆ ಗಣೇಶನಿಗೆ ಯಾವ ಎಲೆಗಳನ್ನು ಅರ್ಪಣೆ ಮಾಡಬೇಕು ಇನ್ನು ಪ್ರತಿ ದೇವರಿಗೂ ಒಂದೊಂದು ನೈವೇದ್ಯ ಹಾಗೂ ಹೂಗಳು ಪ್ರಿಯಕರವಾಗಿರುತ್ತದೆ ಅಂಗಾರಕ ಸಂಕಷ್ಟ ಚತುರ್ಥಿ ಆತನಿಗೆ ಪ್ರಿಯವಾದ ಮೋದಕ ಕಡುಪು ಕಜ್ಜಾಯ ಲಾಡು ಹೋಳಿಗೆ ಸೇರಿದಂತೆ ಇನ್ನಿತರ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಟ್ಟು ಪೂಜಿಸಲಾಗುತ್ತದೆ ಅದೇ ರೀತಿ ಗರಿಕೆ ಹಾಗೂ ಬಿಳಿ ಎಕ್ಕದ ಹೂವನ್ನು ವಿಶೇಷವಾಗಿ ಗಣಪತಿಗೆ ಅರ್ಪಿಸಲಾಗುತ್ತದೆ ಗರಿಕೆ ಹಾಗೂ ಬಿಳಿ ಎಕ್ಕದ ಹೂವು ವಿನಾಯಕನಿಗೆ ಬಹಳ ಪ್ರಿಯವಾದದ್ದು ಆದ್ದರಿಂದ ಗಣೇಶನಿಗೆ ಸಂಬಂಧಿಸಿದ ಯಾವುದೇ ಪೂಜೆ ಇರಲಿ ಅಲ್ಲಿ ಗರಿಕೆ ಹಾಗೂ ಬಿಳಿ ಎಕ್ಕದ ಹೂ ಇದ್ದೇ ಇರುತ್ತದೆ ಗಣೇಶನಿಗೆ ವಿಶೇಷವಾಗಿ ಗರಿಕೆಯನ್ನು ಏಕೆ ಅರ್ಪಿಸಲಾಗುತ್ತದೆ ಗರಿಕೆಯನ್ನು ದೂರ್ವೆ ಎಂದು ಕರೆಯಲಾಗುತ್ತದೆ ಗರಿಕೆ ಬೆಳೆಯಲು ನಿರ್ದಿಷ್ಟ ಪ್ರದೇಶ ಎಂಬುದು ಇಲ್ಲ ಇದು ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಆದರೂ ಇದು ಗಣೇಶನ ಪೂಜೆಗೆ ಶ್ರೇಷ್ಠವಾಗಿದೆ ಆಯುರ್ವೇದದ ಪ್ರಕಾರ ದೂರ್ವೆ ಅಥವಾ ಗರಿಕೆ ಹುಲ್ಲಿನ ರಸವು ಶರೀರದ ವಿಷ್ಣುತೆಯನ್ನು ಕಡಿಮೆ ಮಾಡುತ್ತದೆ ನಪತ್ ಈ ಪೂಜೆಗೆ ಗರಿಕೆ ಬಳಸುವುದರ ಹಿಂದೆ ಒಂದು ಪೌರಾಣಿಕ ಕತೆ ಕೂಡ ಇದೆ ಅನಲಾಸುರ ಎಂಬ ರಾಕ್ಷಸ ಹಾಗೂ ಗಣಪತಿ ನಡುವಿನ ಯುದ್ಧ ಅನಲಾಸುರ ಎಂಬ ರಾಕ್ಷಸ ಒಮ್ಮೆ ಸ್ವರ್ಗದಲ್ಲಿ ದೇವಾನು ದೇವತೆಗಳಿಗೆ ತೊಂದರೆ ನೀಡಲು ಆರಂಭಿಸುತ್ತಾನೆ ಇದನ್ನು ತಡೆಯಲು ಬಂದ ಎಲ್ಲರನ್ನು ತನ್ನ ಕಣ್ಣಿನಿಂದ ಬರುವ ಬೆಂಕಿಯಿಂದ ಸುಡುತ್ತಿದ್ದನು ಇದರಿಂದ ಭಯಭೀತರಾದ ದೇವತೆಗಳು ಗಣೇಶನ ಮೊರೆ ಹೋಗುತ್ತಾರೆ ಗಣೇಶ ಹಾಗೂ ಅನಲಾಸರನ ನಡುವೆ ಯುದ್ಧ ನಡೆಯುತ್ತದೆ ಸಮರದಲ್ಲಿ ಗಣಪತಿಯು ವಿರಾಟ ರೂಪ ತಾಳಿ ರಾಕ್ಷಸನನ್ನು ನುಂಗುತ್ತಾನೆ ಇದರಿಂದ ಗಣೇಶನ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಗಣೇಶ ಬಹಳ ಸಮಸ್ಯೆ ಅನುಭವಿಸುತ್ತಾನೆ ದೇವಾನು ದೇವತೆಗಳು ಏನೆಲ್ಲ ಪರಿಹಾರ ಹುಡುಕಿದರೂ ಗಣೇಶನಿಗೆ ಹೊಟ್ಟೆ ನೋವು ಕಡಿಮೆಯಾಗುವುದಿಲ್ಲ ಗಣೇಶನ ಕಷ್ಟವನ್ನು ತಿಳಿದ ಋಷಿಗಳು ಗರಿಕೆಯನ್ನು ಗಣೇಶನ ಮೇಲಿಡುತ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶ ಕಡಿಮೆ ಆಗಿ ಹೊಟ್ಟೆ ನೋವು ಸುಧಾರಿಸುತ್ತದೆ ಅಂದಿನಿಂದ ಗಣೇಶನಿಗೆ ತನ್ನ ಸಮಸ್ಯೆ ನಿವಾರಿಸಿದ ಗರಿಕೆ ಎಂದರೆ ಬಹಳ ಇಷ್ಟ ಭಕ್ತರು ನನಗೆ ದೂರ್ವೆ ಅರ್ಪಿಸಿದರೆ ಅವರಿಗೆ ನನ್ನ ಆಶೀರ್ವಾದ ದೊರೆಯುತ್ತದೆ ಎಂದು ಗಣೇಶ ಹೇಳುತ್ತಾನೆ ಈ ಕಾರಣದಿಂದಲೇ ಅಂದಿನಿಂದ ಗಣಪತಿ ಪೂಜೆಯಲ್ಲಿ ಗರಿಕೆ ಬಳಸಲಾಗುತ್ತದೆ ಎಂಬ ನಂಬಿಕೆ ಇದೆ ಗಣಪತಿಗೆ ಅಪ್ಸರೆಯರ ಶಾಪ ಪೂಜೆಯಲ್ಲಿ ಗರಿಕೆ ಬಳಸುವುದರ ಹಿಂದೆ ಮತ್ತೊಂದು ಕತೆ ಇದೆ ಗಣಪತಿ ಒಮ್ಮೆ ಧ್ಯಾನಮಗ್ನಾಗಿರುತ್ತಾನೆ ಗಣೇಶನನ್ನು ಮದುವೆಯಾಗುವ ಆಸೆಯಿಂದ ಅಪ್ಸರೆಯು ಧ್ಯಾನಭಂಗ ಮಾಡಿ ಗಣಪತಿಗೆ ಪ್ರೇಮ ನಿವೇದನ ಮಾಡುತ್ತಾಳೆ ಆದರೆ ಗಣೇಶ ಅಪ್ಸರೆಯ ಬೇಡಿಕೆ ಒಪ್ಪುವುದಿಲ್ಲ ಆದ್ದರಿಂದ ಕೋಪಗೊಂಡ ಅಪ್ಸರೆ ಗಣೇಶನಿಗೆ ಶಾಪ ನೀಡುತ್ತಾಳೆ ಇದರಿಂದ ಗಣೇಶನಿಗೆ ತಡೆಯಲಾರದಷ್ಟು ದಾಹವಾಗುತ್ತದೆ ಅದನ್ನು ತಡೆಯಲು ಗಣೇಶ ಅಲ್ಲೇ ಇದ್ದ ಗರಿಕೆಯನ್ನು ತಲೆ ಮೇಲೆ ಧರಿಸುತ್ತಾನೆ ನಂತರ ದಾಹ ಕಡಿಮೆಯಾಗುತ್ತದೆ ಆದ್ದರಿಂದ ಗಣೇಶನ ಪೂಜೆಗೆ ದೂರ್ವೆ ಬಳಸಲಾಗುತ್ತದೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಗಣೇಶನಿಗೆ ಐದು ಏಳು ಇಪ್ಪತ್ತೊಂದರಂತೆ ಸಂಖ್ಯೆಯಲ್ಲಿ ಗರಿಕೆಯನ್ನು ಸಮರ್ಪಿಸಲಾಗುತ್ತದೆ ಕೆಲವರು ಹಾರ ಮಾಡಿ ಕೂಡ ಹಾಕುತ್ತಾರೆ ರಾವಣ ಕೂಡ ಗಣೇಶನಿಗೆ ಪ್ರತಿದಿನ ತಪ್ಪದೆ ಗರಿಕೆ ಅರ್ಪಿಸುತ್ತಿದ್ದ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಬಿಳಿ ಎಕ್ಕದ ಹೂವು ಗರಿಕೆ ಜೊತೆಗೆ ಗಣೇಶನಿಗೆ ಬಿಳಿ ಎಕ್ಕದ ಹೂವನ್ನು ಕೂಡ ಸಮರ್ಪಿಸಲಾಗುತ್ತದೆ ಪಾರ್ವತಿ ದೇವಿಯು ಶಿವನಿಗೆ ಪ್ರಿಯವಾದ ಎಕ್ಕದ ಹೂಗಳನ್ನು ಅರ್ಪಿಸಿ ಆತನನ್ನು ಒಲಿಸಿಕೊಂಡಳು ಎಂಬ ಕಥೆಯಿದೆ ಆದ್ದರಿಂದ ಈ ಹೂವು ಗಣೇಶನಿಗೆ ಕೂಡ ಇಷ್ಟ ಬಿಳಿ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣೇಶ ನೆಲೆಸಿದ್ದು ಪೂಜೆಗೆ ಇದು ಕೂಡ ಬಹಳ ಶ್ರೇಷ್ಠವಾದುದು ಬಿಳಿ ಎಕ್ಕದ ಗಿಡದ ಹೂವನ್ನು ಹಾರವಾಗಿ ಗಣೇಶನಿಗೆ ಅರ್ಪಿಸಲಾಗುತ್ತದೆ ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕರ ತೊಂದರೆಗಳು ನಿವಾರಣೆಯಾಗುತ್ತದೆ ಮಾಟ ಮಂತ್ರ ದುಷ್ಟಶಕ್ತಿಗಳ ತೊಂದರೆ ಕೂಡ ಇರುವುದಿಲ್ಲ ಆಯುರ್ವೇದದಲ್ಲಿ ಕೂಡ ಬಿಳಿ ಎಕ್ಕದ ಗಿಡಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಎಕ್ಕದ ಬೇರನ್ನು ಅರೆದು ನೀರಿನೊಂದಿಗೆ ಬೆರೆಸಿ ಚೇಳು ಕಡಿದವರಿಗೆ ಕುಡಿಸುವುದರಿಂದ ವಿಷ ನಿವಾರಣೆಯಾಗುತ್ತದೆ ಎನ್ನಲಾಗಿದೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೂ ಇದನ್ನು ಬಳಸಲಾಗುತ್ತದೆ ಅಂಗಾರಕ ಚತುರ್ಥಿಗೆ ಯಾವ ಎಲೆಗಳನ್ನು ಅರ್ಪಿಸಬೇಕು ಎಂದು ತಿಳಿದುಕೊಳ್ಳೋಣ ಒಂದು ಕೇತಕಿ ಹೂವು ಗಣೇಶನಿಗೆ ಅರ್ಪಿಸಬೇಕಾದ ಮೊದಲ ಹೂವು ಎಂದರೆ ಅದು ಕೇತಕಿ ಅಂಗಾರಕ ಚತುರ್ಥಿ ದಿನ ಇದನ್ನು ಅರ್ಪಣೆ ಮಾಡುವುದರಿಂದ ನಮಗೆ ಅನೇಕ ಪ್ರಯೋಜನಗಳು ಸಿಗುತ್ತದೆ ಮುಖ್ಯವಾಗಿ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ಮೊದಲು ಗಣೇಶನಿಗೆ ಕೇತಕಿ ಹೂವನ್ನು ಅರ್ಪಣೆ ಮಾಡಿ ಆದರೆ ಭಗವಂತನನ್ನು ಪೂಜಿಸುವಾಗ ಒಂಬತ್ತು ಕೇತಕಿ ಹೂಗಳನ್ನು ಅರ್ಪಿಸಬೇಕು ಇದರಿಂದ ವ್ಯಾಪಾರವು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತದೆ ಎನ್ನುವ ನಂಬಿಕೆ ಇದೆ ದ ಎಲೆಗಳು ಎಲ್ಲರಿಗೂ ಗೊತ್ತಿರುವಂತೆ ಗಣೇಶನ ತಂದೆ ಶಿವನಿಗೆ ಬಿಲ್ವ ಪತ್ರೆ ಎಂದರೆ ಬಹಳ ಇಷ್ಟ ಹಾಗೆಯೇ ಗಣೇಶನಿಗೆ ಸಹ ಇದನ್ನು ಅರ್ಪಣೆ ಮಾಡಿದರೆ ಒಳ್ಳೆಯದು ಎನ್ನಲಾಗುತ್ತದೆ ಕೆಲ ದಂಪತಿಗಳಿಗೆ ಮಕ್ಕಳಿಲ್ಲದೆ ಪರದಾಡುತ್ತಿರುತ್ತಾರೆ ಇದು ಆರೋಗ್ಯ ಸಮಸ್ಯೆಗಳ ಕಾರಣದಿಂದಾಗಿರಬಹುದು ಅಂಗಾರಕ ಚತುರ್ಥಿಗೆ ಈ ಎಲೆಗಳನ್ನು ತಪ್ಪದೇ ಅರ್ಪಿಸಿ ಸಂತಾನ ಪ್ರಾಪ್ತಿಗಾಗಿ ಏಳು ಬಿಲ್ವ ಪತ್ರೆಗಳನ್ನು ಗಣೇಶನಿಗೆ ಅರ್ಪಿಸಬೇಕು ಪೆರಿವಿಂಕಲ್ ಹೂ ಈ ಹೂವು ಅನೇಕ ಜನರ ಮನೆಗಳಲ್ಲಿ ಇರುತ್ತದೆ ಇನ್ನು ಅನೇಕ ಜನರು ಕೆಲಸ ಸಿಗದೆ ತೊಂದರೆ ಅನುಭವಿಸುತ್ತಿರುತ್ತಾರೆ ಈ ರೀತಿ ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿದ್ದವರಿಗೆ ಈ ಹೂವು ಪರಿಹಾರ ನೀಡುತ್ತದೆ ಅಂಗಾರಕ ಚತುರ್ಥಿ ದಿನ ಪೂಜೆ ಮಾಡುವಾಗ ನೀವು ಐದು ಹೂಗಳನ್ನು ಅರ್ಪಣೆ ಮಾಡಿದರೆ ಉದ್ಯೋಗ ಪಡೆಯುವಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಅರ್ಜುನ ಮರದ ಎಲೆಗಳು ಈ ಮರದ ಬಗ್ಗೆ ಅನೇಕ ಜನರಿಗೆ ಗೊತ್ತಿಲ್ಲ ಆದರೆ ಈ ಮರದ ಎಲೆ ಹಾಗೂ ತೊಗೊಟೆಗಳು ಅನೇಕ ರೀತಿಯ ಪ್ರಯೋಜನವನ್ನು ನೀಡುತ್ತದೆ ಇದು ಮುಖ್ಯವಾಗಿ ಔಷಧೀಯ ಗುಣಗಳನ್ನು ಹೊಂದಿದೆ ಆಯುರ್ವೇದದಲ್ಲಿ ಔಷಧಿಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ ನೀವು ಅರ್ಜುನ ಮರದ ಹನ್ನೊಂದು ಎಲೆಗಳನ್ನು ಅಂಗಾರಕ ಚತುರ್ಥಿ ದಿನ ಗಣೇಶನಿಗೆ ಅರ್ಪಿಸುವುದರಿಂದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಇದರಿಂದ ಶೀಘ್ರದಲ್ಲಿ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತದೆ ಬಿರಿಯಾನಿ ಎಲೆ ನಿಮ್ಮ ಜೀವನದಲ್ಲಿ ಗೌರವ ಕಡಿಮೆ ಆಗಿದ್ದರೆ ಅಥವಾ ಪದೇ ಪದೇ ಅವಮಾನ ಎದುರಿಸುತ್ತಿದ್ದರೆ ಏಳು ಬಿರಿಯಾನಿ ಎಲೆಗಳನ್ನು ಅಂಗಾರಕ ಚತುರ್ಥಿ ದಿನ ಗಣೇಶನಿಗೆ ಅರ್ಪಣೆ ಮಾಡಬೇಕು ಇದರಿಂದ ಸಮಾಜದಲ್ಲಿ ಮುನ್ನಡೆ ಮತ್ತು ಖ್ಯಾತಿ ಗಳಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಇದು ನಿಮ್ಮ ಅವಮಾನಗಳಿಗೆ ಉತ್ತರ ಕೊಡಲು ಸಹ ಸಹಾಯ ಮಾಡುತ್ತದೆ ಎಕ್ಕದ ಎಲೆ ಗಣೇಶನಿಗೆ ಎಕ್ಕದ ಎಲೆ ಹಾಗೂ ಹೂವು ಎಂದರೆ ಬಹಳ ಇಷ್ಟ ಹಾಗಾಗಿ ಅಂಗಾರಕ ಚತುರ್ಥಿ ದಿನ ತಪ್ಪದೆ ಈ ಎಲೆಗಳಿಂದ ಗಣೇಶನ ಪೂಜೆ ಮಾಡಿ ನೀವು ಆರ್ಥಿಕ ಲಾಭ ಪಡೆಯಲು ಹಾಗೂ ಹಣ ಗಳಿಸಲು ಒಂಬತ್ತು ಎಲೆಗಳನ್ನು ಅಂಗಾರಕ ಚತುರ್ಥಿ ದಿನ ಗಣೇಶನಿಗೆ ಅರ್ಪಣೆ ಮಾಡಬೇಕು ಆರ್ಥಿಕ ಸಂಕಷ್ಟದಲ್ಲಿರುವವರು ಈ ಪೂಜೆ ಮಾಡಿದರೆ ಒಳ್ಳೆಯ ಫಲಗಳು ಸಿಗುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು